ವಯೋಸಂಬಂಧಿ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಇದೇ ತಾಲೂಕಿನ ದಕ್ಷ ಅಧಿಕಾರಿಗಳಾದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಶ್ರೀಯುತ ಗಂಗರಾಮೇಶ್ ಅವರವರು ವೇದಿಕೆ ಮೇಲೆ ಇದ್ದಾರೆ. ಅವ್ರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯರಾದಂಥ ನಮ್ಮ ವೆಂಗೀರಪ್ಪ ಸರ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೂ ಹಲವಾರು ಶಿಕ್ಷಕರು ಈ ಎಲ್ಲ ಕ್ಲಸ್ಟರ್ನ ಶಿಕ್ಷಕರು ಶಿಕ್ಷಕಿಯರು ಎಲ್ಲರೂ ಎಲ್ಲ ವೇದಿಕೆ ಮೇಲೆ ಎಲ್ಲರೂ ಸೇರಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಒಟ್ಟಾರೆಯಾಗಿ ಅವ್ರಿಗೆಲ್ಲ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ, ಈಗಾಗಲೇ ಹಲವಾರು ಸಂದರ್ಭಗಳಲ್ಲೂ ಕೂಡ ನಾವು ಶೇರ್ ಮಾಡಿದ್ದೀವಿ, ಯಾವುದೇ ಕ್ಷೇತ್ರಕ್ಕೆ ನಾವು ಒಂದು ಎಫರ್ಟ್ ಅನ್ನು ಹಾಕಿದಾಗ ಉತ್ತಮವಾದ ಅತ್ಯುತ್ತಮವಾದ ನೆಮ್ಮದಿ ಕೊಡುವಂತ ಒಂದು ಕ್ಷೇತ್ರ ಏನಪ್ಪಾ ಅಂದ್ರೆ ಅದು ಶಿಕ್ಷಣ ಕ್ಷೇತ್ರ. ಯಾವುದೇ ಎಕ್ಸ್ಪೆಕ್ಟ್ ಮಾಡಿ ಯಾವುದೇ ಒಂದು ಇನ್ ರಿಟರ್ನ್ಸ್ ಅಂತ ನಾವು ಕರಿತೀವಿ, ಅದನ್ನ ಎಕ್ಸ್ಪೆಕ್ಟ್ ಮಾಡದೆ ನಿಸ್ವಾರ್ಥ ಸೇವೆಯನ್ನ ಮಾಡುವಂತ ಒಂದು ಕ್ಷೇತ್ರ, ಆ ದೇಶ ಕಟ್ಟುವಂತ ಒಂದು ಕ್ಷೇತ್ರ ಅದು ಶಿಕ್ಷಣ ಕ್ಷೇತ್ರ ಅಂತ ನಾವು ಬಲವಾಗಿ ಹೇಳಬೇಕಾಗುತ್ತೆ. ಅಂತ ಕ್ಷೇತ್ರದಲ್ಲಿ ಇವತ್ತು ಮೇಡಮ್ ಅವರು ತಮ್ಮ ಇಡೀ ಜೀವನವನ್ನ ಮಕ್ಕಳಿಗಾಗಿ ಮುಡುಪಾಗಿಟ್ಟು ಇವತ್ತು ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರ ಮುಂದಿನ ದಿವಸಗಳು ಸುಖಕರವಾಗಿರಲಿ, ಹೆಚ್ಚು ಆರೋಗ್ಯಕರವಾಗಿರಲಿ ಅಂತ ಬಯಸುತ್ತಾ, ನಮ್ಮ ಎಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಒಂದು ವಯೋನಿವೃತ್ತಿಯ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮೇಡಮ್ ಅವರು ಯಾವ ರೀತಿ ಇಂಟ್ರೆಸ್ಟ್ ಇದ್ದಾರೆ ಇದ್ರು ಅನ್ನೋದಕ್ಕೆ ನಾನೊಂದು ಎಕ್ಸಾಂಪಲ್ ಅನ್ನು ಶೇರ್ ಮಾಡ್ಕೋಬೇಕಾಗುತ್ತೆ. ಸುಮಾರು ಒಂದು 2 ವರ್ಷದಿಂದೆ ಇಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಈ ಶಾಲೆಗೆ ಪೇಂಟ್ ಇರಲಿಲ್ಲ. ಸುಮಾರು ಒಂದು 20 ದಿವಸ ಪದೇ ಪದೇ ಕಾಲ್ ಮಾಡಿ, ಸಾರ್ ನಮ್ಮ ಶಾಲೆ ಪೇಂಟ್ ಮಾಡಿ, ನಾವು ಬಂದು ನೋಡಿದ್ವಿ ಏನಾಗಿದೆ ಅಂತ. ಕಾಮನ್ ಆಗಿ ಸರ್ಕಾರಿ ಶಾಲೆಗಳ ಗುಣಮಟ್ಟ ಕಟ್ಟಡದ ಗುಣಮಟ್ಟ ಹಾಗೆ ಇರುತ್ತೆ. ಈಗ ನೋಡಿ, ಬರೀ 2 ವರ್ಷದಲ್ಲಿ ನಾವು ಪೇಂಟ್ ಮಾಡಿದ್ವಿ, ಆದರೂ ಸ್ವಲ್ಪ ಎಲ್ಲೋ ಕಲರ್ ಬದಲಾವಣೆ ಆಗ್ಬಿಟ್ಟಿದೆ. ಸೊ ಇದು ಕ್ವಾಲಿಟಿ, ಸರ್ಕಾರಿ ಶಾಲೆಗಳ ಕಟ್ಟಡಗಳು ಕ್ವಾಲಿಟಿ ಇರೋದ್ರಿಂದ ಆ ತರ ಆಗುತ್ತೆ. ಸೊ ಹಾಗಾಗಿ ಆ ತರ ಫೋರ್ಸ್ ಮಾಡಿ ಈ ಒಂದು ಶಾಲೆಯನ್ನ ಪೇಂಟ್ ಮಾಡಕ್ಕೆ ಅವರು ಇದು ಮಾಡಿದ್ರು. ಸೊ ಹಾಗಾಗಿ ಅದರಿಂದ ಅರ್ಥ ಆಗುತ್ತೆ ಏನಪ್ಪ ಅಂದ್ರೆ, ನಾನು ಸುಮಾರು ಸರಿ ಹೇಳ್ತಾ ಇರ್ತೀನಿ, ಇವಾಗ ಸರ್ ಎಲ್ಲೋ ಒಂದ್ ಹತ್ರ ಸಿಕ್ಕಾಗ ಸರ್ ನಮ್ಮ ಶಾಲೆಗೆ ಏನಾದ್ರು ಕೊಡಿ, ಕೊಡುಗೆ ಕೊಡಿ, ಪೇಂಟ್ ಮಾಡಿಸಿ, ಟೇಬಲ್ಸ್ ಕೊಡಿ, ಚೇರ್ಸ್ ಕೊಡಿ, ಸುಮ್ಮನೆ ಎಲ್ಲೋ ಒಂದು ಸಿಕ್ಕಾಗ ಒಂದು ಗಾಳಿ ಮಾತಾಕ್ಬಿಡೋದು ಹೋಗ್ಬಿಡೋದು. ಮತ್ತೆ 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 ಬಂದಾಗ ಆ ಶಿಕ್ಷಕರಲ್ಲಿ ನಿಜವಾಗ್ಲೂ ಅದು ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಅದ್ರ ಮೇಲೆ ನಾವು ಏನಾದರೂ ವ್ಯವಸ್ಥೆ ಮಾಡ್ಬೋದು. ಸೊ ಆ ಉದ್ದೇಶ ಇಟ್ಕೊಂಡು ಆ ಥರ ಇರುವಂಥ ಟೀಚರ್ಸ್ನೇ ನಾವು ಸೆಲೆಕ್ಟ್ ಮಾಡಿ ಅವರ ಒಂದು ಇಂಟ್ರೆಸ್ಟನ್ನು ನೋಡಿ ಶಾಲೆಗೆ ನಾವು ಏನಾದರೂ ವ್ಯವಸ್ಥೆ ಮಾಡುವಂಥ ಒಂದು ಇದನ್ನು ಇಟ್ಕೊಂಡಿದ್ದೀವಿ. ಸೊ ಅಂಥದ್ರಲ್ಲಿ ಅವರು ಒಬ್ಬರು, ಅವರು ಒಂದು ಜೀವನ ಸುಖಕರವಾಗಿರಲಿ, ಈಗ ವಯೋನಿವೃತ್ತಿ ಹೊಂದಿದ್ದಾರೆ, ಆರೋಗ್ಯಕರ ಮತ್ತೊಮ್ಮೆ ಆರೋಗ್ಯಕರವಾಗಿರಲಿ ಅಂತ ನಾನು ಬಯಸುತ್ತಾ ಅವರ ಒಂದು ಜೀವನಕ್ಕೆ ಶುಭಾಶಯಗಳನ್ನು ಕೋರ್ತಾ ನನ್ನ ಒಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲ ಪದಾಧಿಕಾರಿ ಮಿತ್ರರೇ, ನನ್ನೆಲ್ಲ ವೃತ್ತಿ ಬಾಂಧವರೇ, ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಬಹಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. 30ನೇ ತಾರೀಕು ನಾವು ತಿಂಗಳ ಕೊನೆಯಲ್ಲಿ ಬಂದು ಈ ಒಂದು ಸನ್ಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಮೇಡಮ್ ಅವರು, ನೀವು ಒಬ್ಬರೇ ಬಂದರೆ ಸಾಲದು ಸರ್, ನಮ್ಮ ಕ್ಲಸ್ಟರು, ನಮ್ಮ ಶಿಕ್ಷಕರು, ಎಲ್ಲ ಹಿತೈಷಿಗಳು ಬಂದು ಒಂದೊತ್ತು ನಮ್ಮ ಜೊತೆ ಊಟ ಮಾಡಿದರೆ ನನಗೆ ಖುಷಿ ಆಗುತ್ತೆ ಅಂಥೇಳಿ ಅವರು ತಿಳಿಸಿದ್ರಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಇಟ್ಕೋಬೇಕಾಯಿತು. ಈ ಒಂದು ಕಾರ್ಯಕ್ರಮ ನಮ್ಮ ಶಿಕ್ಷಕರ ಒಂದು ಸೇವೆ ಬಹಳಷ್ಟು ಪವಿತ್ರವಾದ ಸೇವೆ. ಇಡೀ ಎಲ್ಲ ಒಂದು ಕರ್ತವ್ಯಗಳಿಗೂ ಹೋಲಿಸಿದಾಗ ನಮ್ಮ ಶಿಕ್ಷಕರ ವೃತ್ತಿ ಸಿಗೋದು ಬಹಳಷ್ಟು ಅಪರೂಪ. ಯಾವುದೋ ಪೂರ್ವ ಪುಣ್ಯದ ಜನ್ಮ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ರಿಂದನೇ ಈ ಒಂದು ಪದವಿ ಸಿಗೋದು. ಅದನ್ನು ಅರ್ಥಪೂರ್ಣವಾಗಿ ನಾವು ಗಮನಿಸ್ತಾ ಇದ್ವಿ. ಮೇಡಮ್ ಅವರು ಸಕಾಲಕ್ಕೆ ಇಲ್ಲಿಗೆ ಬಂದು ಬಹಳಷ್ಟು ಉತ್ತಮ ಒಂದು ಹೆಸರನ್ನಿಟ್ಕೊಂಡು ಕೆಲಸ ಮಾಡಿದ್ದಾರೆ. ಅದನ್ನು ದೇವರು ಅವರಿಗೆ ಒಳ್ಳೇದು ಮಾಡಲಿ, ಆರೋಗ್ಯಕರವಾದ ಒಂದು ಆರೋಗ್ಯವಾಗಿ ಇರಲಿ ಅಂತ ಹೇಳ್ತಾ, ಈಗ ತಾನೇ ನಮ್ಮ ಸಾಹೇಬರಿಗೆ ಒಂದು ಫೋನ್ ಕರೆ ಬಂದಿತ್ತು. ಯಾರೋ ಒಬ್ಬ ಸಾರ್ವಜನಿಕರು ಒಂದು ಶಾಲೆಗೆ ಹೋಗಿ ಕ್ಯಾಶ್ ಬುಕ್ ಕೊಡಿ, ಏನು ಖರ್ಚು ಮಾಡಿದಿರಿ, ಏನು ತಿಂದಿದ್ದೀರಿ ಅಂತ ಕೇಳ್ತಾ ಇದ್ದಿದ್ದು ಪ್ರಶ್ನೆನೂ ಈಗ ಬಂತು. ಅವರಿಗೆ ನಿಜವಾಗ್ಲೂ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇಷ್ಟೊತ್ತಿಗೆ 2-3 ವರ್ಷಗಳಿಂದ ಬಂದಿರತಕ್ಕಂಥದ್ದು 2,000 ಇಲ್ಲ 2,500-3,000 ಬಂದಿದೆ. ಚಾಪೀಸ್ಗಿಲ್ಲ, ಪೇಪರ್ಗಿಲ್ಲ, ಪೆನ್ಗಿಲ್ಲ. ಅಲ್ಲ, ನಮ್ಮ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಗಳು ಅರ್ಥ ಮಾಡ್ಕೊಬೇಕಾದ್ರೆ, ಆದರೆ ಈ ರೀತಿ ನಡ್ಕೊಳ್ಳೋದು ಅದು ಸಮಂಜಸವಾಗಿರಲ್ಲ. ಇನ್ನು ಶಾಲೆಗಳಿಗೆ ಏನೋ ಸಹಾಯ ಮಾಡೋದು ನಮ್ಮ ಧರ್ಮ, ಅದನ್ನ ಬಿಟ್ಟು
ಈ ತರ ಕೇಳತಕ್ಕಂಥದ್ದು ಅವ್ರ ಮುಂದಿನ ದಿನಗಳಲ್ಲಿ ನಾವು ನಿಜವಾಗ್ಲೂ ನಮ್ಮ ಸಂಘ ಕಠಿಣವಾಗಿ ಹೋರಾಟ ಮಾಡ್ತೀವಿ. ಯಾವುದೇ ರೀತಿ ಶಾಲೆಗಳಿಗೆ ಅನುಕೂಲ ಮಾಡಿಕೊಡಿ, ಅಕಸ್ಮಾತ್ ಏನಾದರೂ ಅಲ್ಲೇನಾದರೂ ಅವ್ಯವಹಾರ ಆಗಿದ್ರೆ ಮೇಲಧಿಕಾರಿಗಳಿದ್ದಾರೆ, ಸರ್ ಹಿಂಗಾಗಿದೆ ಅಂತ ಮನವಿ ಕೊಡ್ರಿ, ನಾವೇನು ಬೇಡ ಅನ್ನಲ್ಲ. ಅದು ಬಿಟ್ಟು ಶಿಕ್ಷಕರ ಮೇಲೆ ದೌರ್ಜನ್ಯ ಮಾಡೋದು ಮಾತಾಡೋದು ಏನಾದರೂ ನಡೆದಿದ್ದಾದಲ್ಲಿ ಇಡೀ ತಾಲೂಕಿನಾದ್ಯಂತ ಹೋರಾಟ ಮಾಡಿ ಅವ್ರ ಮೇಲೆ ಕಠಿಣವಾಗಿ ನಾವು ಹೋರಾಟಕ್ಕೆ ನಿಂತ್ಕೊಂತೀವಿ, ನಾವು ಯಾವುದಕ್ಕೂ ಭಯ ಪಡಲ್ಲ ಅಂತ ಹೇಳ್ತಾ ಈ ರೀತಿ ನಮ್ಮ ಶಿಕ್ಷಕರಿಗೆ ಇನ್ನೂ ಹುಮ್ಮಸ್ಸು ಕೊಟ್ಟು ಆ ಊರುಗಳಲ್ಲಿ ಇನ್ನೊಂದಷ್ಟು ಹೆಚ್ಚಿಗೆ ಕೆಲಸ ಮಾಡೋದಂತ ಸಾರ್ವಜನಿಕರು ಅನುಕೂಲ ಮಾಡಿಕೊಡ್ಲಿ. ಅದು ಬಿಟ್ಟು ಈ ತರ ಎಲ್ಲಿ ಸಿಗುತ್ತೋ ಏನ್ ಸಿಗುತ್ತೋ ಶಾಲೆ ಹತ್ರ ಅಂತ ಬರುವಂತ ಸಾರ್ವಜನಿಕರು ಇದನ್ನ ಅವಾಯ್ಡ್ ಮಾಡ್ಕೋಬೇಕು ಅಂತೇಳಿ ಈ ಸಭೆ ಮುಖಾಂತರ ತಿಳಿಸ್ತಾ ದಯವಿಟ್ಟು ನಮ್ಮೆಲ್ಲ ಶಿಕ್ಷಕರು ಕೂಡ ಯಾವುದೇ ಭಯ ನಿರ್ಭಯವಾಗಿ ಕೆಲಸ ಮಾಡಿ ಇನ್ನೊಂದಷ್ಟು ಹೆಚ್ಚಿಗೆ ಕೆಲಸ ಮಾಡಿ, ನಾವೇನು ಕೆಲಸ ಮಾಡೋದಿಲ್ಲ ಅಂತ ನಾವ್ಯಾರು ಹಿಂದಕ್ಕೆ ಬರಲ್ಲ, ಇನ್ನೊಂದಿಷ್ಟು ಹೆಚ್ಚಿಗೆ ಕೆಲಸ ಮಾಡೋಣ, ಒಳ್ಳೆ ತಾಲೂಕಿಗೆ ಒಳ್ಳೆ ಗೌರವ ತಂದುಕೊಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಾಲ್ಕು ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹಾಗೂ ಮುನೇಶ್ ಸರ್ ಅವರೇ, ಶಿಕ್ಷಕ ಸಂಘದ ಅಧ್ಯಕ್ಷರೇ ಹಾಗೂ ಸದಸ್ಯರೇ, ನನ್ನ ಹಿತೈಷಿಗಳೇ ಹಾಗೂ ಸ್ನೇಹಿತರೆ, ಈ ದಿನ ಈ ಒಂದು ಕಾರ್ಯಕ್ರಮ ಬಹಳ ಪವಿತ್ರವಾದಂತಹ ಒಂದು ಕಾರ್ಯಕ್ರಮ. ನನ್ನ ಸೇವೆ ಬಗ್ಗೆ ನಾನು ಹೇಳ್ಬೇಕಂತಂದ್ರೆ ಸರಳವಾಗಿ ಹೇಳ್ತಾ ಇದ್ದೀನಿ. ಏನಂತಂದ್ರೆ ನಾನು ನನಗೆ 31 ವರ್ಷ ಸರ್ವಿಸ್ ಸಿಕ್ತು. ಆ ಸರ್ವಿಸ್ ಅಲ್ಲಿ ನಾನು ಯಾವತ್ತೇ ಒಂದಿನ ನಮ್ಮ ಅಧಿಕಾರಿಗಳಾಗ್ಲಿ, ಸಿ ಆರ್ ಪಿಗಳಾಗ್ಲಿ, ಇಸಿಒಗಳಾಗ್ಲಿ, ಯಾರೇ ಆಗ್ಲಿ, ಲಿಖಿತವಾಗಿ ಆಗ್ಲಿ, ಮೌಖಿಕವಾಗಿ ಯಾವುದೇ ರೀತಿಯಾಗಿ ತೊಂದರೆ ಕೊಟ್ಟಿಲ್ಲ. ಏನೋ ಬರೋರು ಏನೋ ಈ ತರ ಮಾಡ್ಕೊಂಡೋಗಿ ಈ ತರ ಮಾಡ್ರಿ ತಪ್ಪು ಅಂತ ಹೇಳಿದ್ರೆ ತಿದ್ಕೊಳ್ತಾ ಇದ್ವಿ. ಯಾರೇ ಆಗ್ಲಿ ನಮ್ಗೆ ತೊಂದರೆ ಕೊಟ್ಟಿದ್ದಲ್ಲ, ತುಂಬಾ ಥ್ಯಾಂಕ್ಸ್ ಅವ್ರಿಗೆಲ್ಲ. ಆಮೇಲೆ ನಾನು ನನ್ನ ಸೇವೆಯಲ್ಲಿ 4 ದಿವಸ ಮೇಲ್ಪಟ್ಟು ನಾನು 1 ದಿನ ರಜೆ ಹಾಕಿದ್ದಿಲ್ಲ. ಯಾವುದೇ ರಿಜಿಸ್ಟರ್ ತಗೊಂಡ್ರು ನಾನು 4 ದಿವಸದ ಮೇಲ್ಪಟ್ಟು 1 ದಿನ ನಾನು ರಜೆ ಹಾಕಿಲ್ಲ, 1 ಇಎಲ್ ಹಾಕೊಂಡಿಲ್ಲ. ಆ ತರ ನಾನು ಸೇವೆ ಮಾಡಿರ್ತಕ್ಕಂಥದ್ದು ನನಗೆ ಬಹಳ ತೃಪ್ತಿ ತಂದಿದೆ. ಆ ಸೇವೆ ನನಗೆ ಸಂತೋಷ, ಯಾಕಂತಂದ್ರೆ ಯಾವುದೇ ಅಡೆತಡೆಗಳು ಇಲ್ದಿರ ನಾನು ಸೇವೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ನಮ್ದು ನಾರಾಯಣ ಸ್ವಾಮಿ ಸರ್ ಅವರು ನನ್ನ ಬೈಕೊಂಡಿರ್ತಾರೆ, ಯಾಕಂತಂದ್ರೆ ಆ ಟಾಯ್ಲೆಟ್ ಕಟ್ತಾ ಇದ್ದಾರೆ. ಅದು ಸುಮಾರು ವಾರಕ್ಕೊಂದ್ಸಲ ಆದ್ರೂ ನನ್ ಫೋನ್ ಮಾಡ್ತಾನೆ ಇರ್ತೀನಿ, ಸರ್ ಏನ್ ಸರ್ ಹಿಂಗೆ ಬಿಟ್ಬಿಟ್ರಲ್ಲ, ಹಿಂಗೆ ಬಿಟ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು. ಆತರ ಮುನೇಶ್ ಸರ್ ಅವರು ಇಷ್ಟೊತ್ತು ಹೇಳಿದ್ರು ನನಗೆ, ತುಂಬಾ ಮೇಡಮ್ ಅವರು ಕಾಲ್ ಮಾಡ್ತಾ ಇದ್ರು ಅಂತ. ಮುನೇಶ್ ಸರ್ ಅವ್ರೆ, ಹಾಗೆ ನನ್ನ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳೇ, ಹಾಗೆ ನನ್ನ ಎಲ್ಲ ವೃತ್ತಿ ಬಾಂಧವರೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪಂಚಾಯಿತಿ ಸದಸ್ಯರು ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಸರ್ ಅವರು, ಹಾಗೆನ್ನೆಲ್ಲ ಆತ್ಮೀಯರು, ನಾವು ಕೆಲಸ ಬೇಕು ಅಂತ ಹಲವಾರು ವಿಧದಲ್ಲಿ ನಾವು ಕಷ್ಟಪಡ್ತೇವೆ. ಯಾರಿಗೆ ಋಣ ಇರುತ್ತೋ ಅದು ಬೇಗ ಲಭಿಸುತ್ತೆ. ಆ ಲಭಿಸುವಿಕೆಯಲ್ಲಿ ಮೇಡಮ್ ಅವರು ಇದಾಗೆ ನಾವುಗಳು ಇದ್ದೀವಿ. ಈ ಕೆಲಸ ಸಿಗೋದು ಮುಖ್ಯ ಅಲ್ಲ, ಅದರ ಪಾವಿತ್ರ್ಯತೆಯನ್ನು ಅರ್ಥಕೊಂಡು ನಮ್ಮ ಕರ್ತವ್ಯ ಪ್ರಜ್ಞೆನ ಇಟ್ಕೊಂಡು ಆ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ನಾವು ಕೆಲಸ ಮಾಡ್ಕೊಂಡು ಹೋದಾಗ ದೇವರು ನಮ್ಗೆ ಎಲ್ಲಾ ರೀತಿಯಿಂದಲೂ ಒಳ್ಳೇದು ಮಾಡ್ತಾರೆ. ಈಗ ನಾವೊಂದು ಶಾಲೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ ಆ ಮಕ್ಕಳ ಬಗ್ಗೆ ಕನ್ಸರ್ನ್ ಇಟ್ಕೊಂಡು ಆ ಮಕ್ಕಳಿಗೆ ಇಲಾಖೆಯಿಂದ ದೊರಕತಕ್ಕಂಥ ಸೌಲಭ್ಯಗಳನ್ನ ಒದಗಿಸ್ತಕ್ಕಂಥದ್ದು ಅಥವಾ ಶಾಲೆಗೆ ಅಗತ್ಯ ಇರ್ತಕ್ಕಂಥದ್ದನ್ನ ದಾನಿಗಳ ಮೂಲಕವೋ ಅಥವಾ ಇಲಾಖೆ ಮೂಲಕವೋ ಏನ್ ಸಿಗುತ್ತೆ ಅದನ್ನ ಸೌಲಭ್ಯಗಳನ್ನ ಒಗ್ಗೂಡಿಸ್ಕೊಂಡು ಯಾವುದೇ ಸಮಸ್ಯೆ ಇಲ್ದಾಗಿ ನಾವು ಹೋದಾಗ ಆ ಊರಿನವರು ಕೂಡ ನಮ್ಮ ಮೇಲೆ ಪ್ರೀತಿ ಇಡ್ತಾರೆ. ಯಾವುದೇ ಪಂಚಾಯಿತಿ ಮೆಂಬರ್ ಆಗಲಿ ಅಥವಾ ಎಸ್ ಡಿ ಎಂ ಸಿ ಸದಸ್ಯರಾಗ್ಲಿ ಯಾವುದೇ ಸಮಸ್ಯೆಗಳನ್ನ ನಮ್ಮ ಮೇಲೆ ಹಾಕ್ಲಿಕ್ಕೆ ಬರೋದಿಲ್ಲ. ಎಲ್ಲಿ ನಾವು ಆ ವೃತ್ತಿ ಬಗ್ಗೆ ಅಸಡ್ಡೆ ಇಟ್ಕೊಂಡು ಮಕ್ಕಳಿಗೆ ನಾವು ಪಾಠ ಮಾಡೋದಿಲ್ವೋ, ಸಮಯಕ್ಕೆ ಸರಿಯಾಗಿ ಶಾಲೆಯಲ್ಲಿ ಇರೋದಿಲ್ಲ ಅಥವಾ ಇಲಾಖೆ ಸೌಲಭ್ಯಗಳನ್ನ ಮಕ್ಕಳಿಗೆ ನಿಗದಿತ ಸಮಯಕ್ಕೆ ನಾವು ಒದಗಿಸೋದಿಲ್ಲ, ಅಂತ ಸಮಯದಲ್ಲಿ 106 ಸಮಸ್ಯೆಗಳು ನಮ್ಮ ಮೇಲೇನೆ ಬರ್ತವೆ. ಅದಕ್ಕೆ ಮೇಡಮ್ ಅವರು ಕೂಡ ಅವರ ಸೇವಾ ಅವಧಿಯಲ್ಲಿ ಆ ಕಾಲಘಟ್ಟಕ್ಕೆ ಏನು ಸೌಲಭ್ಯಗಳಿದೆ ಅದನ್ನ ಬಳಸ್ಕೊಂಡು ಆ ಮಕ್ಕಳಿಗೆ ಮೋಸ ಮಾಡದೆ ಚೆನ್ನಾಗಿ ಕೆಲಸ ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶನವನ್ನು ಕೊಟ್ಕೊಳ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಸಂತೃಪ್ತಿಯಾಗಿ ಅವರು ನಿವೃತ್ತಿಯನ್ನು ಹೊಂದ್ತಾ ಇದೆ, ಆ ಭಾವನೆ ಅವ್ರಿಗೆ ಇದೆ. ಅದೇ ರೀತಿ ನಾವು ಕೂಡ ನಮ್ಗೆ ಏನ್ ಸಿಕ್ಕಿರ್ತಕ್ಕಂಥ ಅವಕಾಶಗಳಿದೆ, ನನ್ನ ಕ್ಷೇತ್ರದಲ್ಲಿ ನಾನು
ಕ್ಷೇತ್ರ ಬಿಟ್ಟು ನಾನು ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅನ್ನೋದಾದ್ರೆ ನಾವು ಈ ಶಿಕ್ಷಕರ ವೃತ್ತಿ ನಮಗೆ ಬೇಕಾಗಲ್ಲ. ಆ ನಿಟ್ಟಿನಲ್ಲಿ ಮೇಡಮ್ ಅವರು ಕೂಡ ಅನೇಕ ವರ್ಷಗಳ ಕಾಲ 31 ವರ್ಷಗಳು ಹೇಳ್ತಿದ್ದಾರೆ. ಅಷ್ಟು ವರ್ಷಗಳು ಅವರ ಫ್ಯಾಮಿಲಿನೂ ಕೂಡ ಅವರಿಗೆ, ಯಾಕೆಂದ್ರೆ ಒಂದು ಶಾಲೆಗೆ ನಾವು ಬಂದಾಗ ಅನೇಕ ಸಮಯಗಳಾಗುತ್ತೆ, ಇಲ್ಲ ಬೆಳೆ ಹೋಗ್ಬೇಕಾದ್ರೆ ತಡ ಆಗ್ಬೋದು, ಇನ್ನೇನೋ ಸಮಸ್ಯೆಗಳು ಬರ್ಬೋದು, ಅವೆಲ್ಲವನ್ನು ಕೂಡ ಅವರ ಒಟ್ಟಿಗೆ ಕುಟುಂಬನೂ ಕೂಡ ಸಹಕಾರದೊಂದಿಗೆ ಬಂದಿದೆ. ಹಾಗೆ ನಾವು ಕೆಲಸ ಮಾಡ್ಬೇಕಾದ್ರು ಅಷ್ಟೇನೆ, ನಮ್ಮ ಕುಟುಂಬ ಸದಸ್ಯರಿಗೂ ಕೂಡ ಏನೆಲ್ಲ ಒಂದ್ ಸಮಯ ಹೋಗೋದು ಲೇಟ್ ಆಗ್ಬೋದು ಅಥವಾ ಬೇಗ ಬರ್ಬೋದು, ಅನೇಕ ವ್ಯವಸ್ಥೆಗಳು ಇರ್ತವೆ ವೈಯಕ್ತಿಕ ಜೀವನ ಅಂದಾಗ. ಆದ್ರೆ ಆ ವೈಯಕ್ತಿಕ ಜೀವನಕ್ಕೆ ಬದಲಾಗಿ ನಮಗೆ ಮುಖ್ಯವಾಗಿ ಇರ್ತಕ್ಕಂಥದ್ದು ನಮಗೆ ಕೊಟ್ಟಿರ್ತಕ್ಕಂಥ ವೃತ್ತಿ. ಆ ವೃತ್ತಿ ಬಗ್ಗೆ ನಾವು ಕನ್ಸರ್ನ್ ಇಟ್ಕೊಂಡು ಕೆಲಸ ಮಾಡಿದಾಗ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಹಾಗೆ ನಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸ ಸಮುದಾಯ ಆಗಲಿ, ನಮ್ಮ ಶಾಲಾ ಪೋಷಕರಾಗಲಿ, ಮತ್ತೆ ಯಾವುದೇ ಸಂಘಟನೆಗಳಾಗಲಿ ನಮ್ಮ ಮೇಲೆ ಅಭಿಮಾನವನ್ನು ಇಟ್ಕೊಳ್ತಾರೆ. ಅಂತ ಒಂದು ಅಭಿಮಾನವನ್ನು ಬೆಳೆಸ್ಕೊಂಡು ಇವತ್ತು ಮೇಡಮ್ ಅವರು ನಿವೃತ್ತಿ ಆಗ್ತಾ ಇದ್ದಾರೆ. ಆ ನಿವೃತ್ತಿಯ ಜೀವನ ಅವರಿಗೆ ಇನ್ನೂ ಆಯಸ್ಸು ಆರೋಗ್ಯ ಮತ್ತು ಹೆಚ್ಚಿಗೆ ದೇವರು ಅವ್ರಿಗೆ ಅಂತ ಸೌಭಾಗ್ಯವನ್ನು ಕರುಣಿಸ್ಲಿ, ಇನ್ನೂ ಹೆಚ್ಚು ಸಾಮಾಜಿಕ ಅಥವಾ ಇದರಲ್ಲಿ ತೊಡಸ್ಕೊಳ್ಳುವಂಥ ಶಕ್ತಿ ಆ ಮೇಡಮ್ ಅವ್ರಿಗೆ ಕೊಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.